ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಮಾಧ್ಯಮಗಳ ನಡುವಿನ ಬಿರುಕಿನ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ. ಮಾಧ್ಯಮಗಳು ದರ್ಶನ್ ಅವರನ್ನು ಬ್ಯಾನ್ ಮಾಡಿದ್ದೀವಿ ಅಂತ ಹೇಳಿ ಅಫೀಷಿಯಲ್ ಆಗಿ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡೋ ಮೂಲಕ ದರ್ಶನ್ ಅವರ ಸುದ್ದಿಗಳನ್ನು ಕಳೆದ ಕೆಲವು ತಿಂಗಳಿಂದ ಪ್ರಚಾರವನ್ನು ನಿಲ್ಲಿಸಿದ್ವು. ಅದರ ಜೊತೆಗೆ ದರ್ಶನ್ ಅವರ ಕ್ರಾಂತಿ ಸಿನಿಮಾದ ಪ್ರಚಾರವನ್ನು ಕೂಡ ಮಾಧ್ಯಮಗಳು ನಿಲ್ಲಿಸಿದ್ವು. ಇದಾದ ಮೇಲೆ ದರ್ಶನ್ ಅವರ ನಡುವೆ ಹಾಗೆ ಮಾಧ್ಯಮಗಳ ನಡುವಿನ ಬಿರುಕು ದಿನೇ ದಿನೇ ಹೆಚ್ಚಾಗುತ್ತಲೇ ಹೋಯಿತು. ಆದರೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನುವ ರೀತಿಯಲ್ಲಿ ಒಂದು ಲೆಟರ್ ಎಲ್ಲ ಕಡೆ ಹರಿದಾಡ್ತಾ ಇದೆ. ದರ್ಶನ್ ಅವರು ಮಾಧ್ಯಮಗಳಿಗೆ ಕ್ಷಮೆಯಾಚಿಸಿದ್ದಾರೆ ಅನ್ನುವ ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ. ಹಾಗಾದರೆ ನಿಜವಾಗ್ಲೂ ದರ್ಶನ್ ಅವರು ಮಾಧ್ಯಮಗಳಿಗೆ ಕ್ಷಮೆಯಾಚಿಸಿದ್ರಾ ಅಥವಾ ಈ ಲೆಟರ್ ಹುಟ್ಟಿದ್ದಾದರೂ ಎಲ್ಲಿಂದ, ಆ ಒಂದು ಲೆಟರ್ನ ಸಾರಾಂಶ ಏನು ಎಲ್ಲದರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಕೇಳಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ವಿಡಿಯೋವನ್ನು ಲೈಕ್ ಮಾಡೋ ಮೂಲಕ ನಮಗೆ ಬೆಂಬಲವನ್ನು ನೀಡಿ. ಹೀಗಾಗಿ ನೀವು ಪ್ರತಿದಿನದ ಆಗು ಹೋಗುಗಳನ್ನು ಎಲ್ಲರಿಗಿಂತ ಮುಂಚೆ ನಮ್ಮ ಚಾನಲಲ್ಲಿ ನೀವು ನೋಡಬಹುದು. ಹೌದು ವೀಕ್ಷಕರೇ, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನುವ ರೀತಿಯಲ್ಲಿ ದರ್ಶನ್ ಅವರು ಮಾಧ್ಯಮಗಳಿಗೆ ಕ್ಷಮೆಯಾಚಿಸಿರುವ ಲೆಟರ್ ಎಲ್ಲ ಕಡೆ ಹರಿದಾಡ್ತಾ ಇದೆ. ಮೊದಲನೆಯದಾಗಿ ಒಂದು ಮೂಲಗಳ ಪ್ರಕಾರ ಈ ಒಂದು ಲೆಟರ್ ದರ್ಶನ್ ಅವರ ಕಡೆಯಿಂದಲೇ ಮಾಧ್ಯಮಗಳಿಗೆ ತಲುಪಿದೆ ಅನ್ನುವ ಮಾಹಿತಿ ಇದೆ. ದರ್ಶನ್ ಅವರ ಆಪ್ತ ಮೂಲಗಳಿಂದ ಬಂದಿರುವ ಮಾಹಿತಿ ಪ್ರಕಾರವಾಗಿ ಈ ಒಂದು ಲೆಟರ್ ದರ್ಶನ್ ಅವರ ಕಡೆಯಿಂದ ಬಂದಿರುವ ಅಫಿಷಿಯಲ್ ಲೆಟರ್ ಅಂತ ಹೇಳಲಾಗ್ತಾ ಇದೆ. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಈ ರೀತಿಯ ಅಚಾತುರ್ಯ ನಡೆದು ಹೋಯಿತು, ಇನ್ನು ಮುಂದೆ ಎಲ್ಲರೂ ಒಟ್ಟಿಗೆ ನಡೆಯೋಣ ಅನ್ನುವಂತಹ ಸಾರಾಂಶ ಇರುವಂತಹ ಲೆಟರ್ ಇದೀಗ ವೈರಲ್ ಆಗ್ತಾ ಇರೋದು. ಇನ್ನು ಆ ಲೆಟರ್ನಲ್ಲಿ ದರ್ಶನ್ ಅವರ ಸಹಿ ಕೂಡ ಇದೆ. ಹಾಗಾದರೆ ಈ ರೀತಿ ಮಾಧ್ಯಮಗಳಿಗೆ ಇದ್ದಕ್ಕಿದ್ದಂತೆ ಈ ರೀತಿಯ ಒಂದು ಲೆಟರ್ ಕಳಿಸೋದಕ್ಕೆ ಕಾರಣ ಆದರೂ ಏನು, ಇದರ ಹಿನ್ನೆಲೆ ಆದರೂ ಏನು? ಮೊದಲನೇದಾಗಿ ಆ ಲೆಟರ್ನಲ್ಲಿ ಏನಿದೆ ಅನ್ನೋದನ್ನು ಓದಿ ಹೇಳ್ತೀನಿ ಕೇಳಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. 75 ವರ್ಷಗಳ ಇತಿಹಾಸವಿರುವ ಕನ್ನಡ ಚಿತ್ರರಂಗದಲ್ಲಿ ಅಳಿಸಲಾಗದ ಕೆಲವು ವ್ಯಕ್ತಿಗಳು ಮತ್ತು ಕೆಲವು ಹೆಸರುಗಳು ಮಾತ್ರ ಚರಿತ್ರೆಯಲ್ಲಿ ಉಳಿದಿರುತ್ತದೆ. ಆ ಸಾಲಿನಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್, ತೂಗುದೀಪ ಶ್ರೀನಿವಾಸ್, ಬಾಲಕೃಷ್ಣ, ದಿನೇಶ್ ಇವರ ಸಮಕಾಲೀನ ದಿಗ್ಗಜರುಗಳನ್ನು ಕರ್ನಾಟಕದ ಜನತೆ ಮೆಚ್ಚಿಕೊಂಡು ಮೆರೆಸಿದ್ರು. ಪತ್ರಿಕಾ ಮಾಧ್ಯಮಗಳು ಮತ್ತು ದೃಶ್ಯ ಮಾಧ್ಯಮಗಳು ಪ್ರೋತ್ಸಾಹಿಸಿರುತ್ತೀರಿ. ಈ ಸಾಲಿನಲ್ಲಿ ಇದ್ದಂತಹ ಕನ್ನಡ ಚಿತ್ರರಂಗ ಮರೆಯಲಾಗದಂತಹ ನಟ ತೂಗುದೀಪ ಶ್ರೀನಿವಾಸ್ ಅವರ ಕುಟುಂಬದಿಂದ ಬಂದಂತಹ ಸಣ್ಣ ಕುಡಿ ನಾನು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಾಗ ನನ್ನನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಿ ಹಲವಾರು ಬಾರಿ ನಾನು ಮಾಡಿರುವ ಪಾತ್ರಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ನನ್ನ ಪಾತ್ರದಲ್ಲಿರುವ ತಪ್ಪುಗಳನ್ನು ತಿದ್ದಿ ಹೇಳಿರುವಿರಿ. ನಾನು ಸಹ ಮುಂದಿನ ದಿನಗಳಲ್ಲಿ ಮಾಡಿರುವಂತಹ ಚಿತ್ರಗಳಲ್ಲಿ ನನ್ನ ಪಾತ್ರಗಳಲ್ಲಿ ಬರುವ ತಪ್ಪುಗಳ ಬಗ್ಗೆ ಎಚ್ಚೆತ್ತುಕೊಂಡು ಉತ್ತಮ ಚಿತ್ರಗಳನ್ನು ಆಯ್ಕೆ ಮಾಡಿಕೊಂಡಿರುವೆನು. ಅದೇ ರೀತಿಯಲ್ಲಿ ನಿಜ ಜೀವನದಲ್ಲಿ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಕೆಲವು ಅಚಾತುರ್ಯದಿಂದ ಮಾತನಾಡಿರುತ್ತೇನೆ. ಮಾಧ್ಯಮ ಸಹೋದರರಿಗೆ ಸಹೋದರಿಯರಿಗೆ ನೋವು ಉಂಟಾಗಿರುವುದರಿಂದ ಅದನ್ನು ನಾನು ವಿಷಾದಿಸುತ್ತೇನೆ. ಜೀವನವೆಂಬುದು ಬಹಳ ಅಮೂಲ್ಯ, ಹಾಗೆ ತುಂಬ ಚಿಕ್ಕದು. ಈ ಚಿಕ್ಕ ಸಮಯದಲ್ಲಿ ನಗು ನಗುತ್ತಾ ಬಾಳೋಣ. ನನ್ನ ಈ ಭಾವನೆಯನ್ನು ನನ್ನ ಎಲ್ಲ ಮಿತ್ರರು ಹಾಗೆ ಅಭಿಮಾನಿಗಳು ಅರ್ಥ ಮಾಡಿಕೊಂಡು ಗೌರವಿಸಬೇಕು. ಇಂತಿ ನಿಮ್ಮ ದಾಸ ದರ್ಶನ್ ತೂಗುದೀಪ. ಈ ರೀತಿಯಾಗಿ ಆ ಕ್ಷಮಾಪಣಾ ಪತ್ರದಲ್ಲಿ ಬರೆಯಲಾಗಿದೆ. ಇನ್ನು ಈ ಒಂದು ಲೆಟರನ್ನು ಯಾರಿಗೆ ಕಳುಹಿಸಲಾಗಿದೆ ಅಂತ ಹೇಳಿದ್ರೆ ಮಾಧ್ಯಮಗಳ ಮುಖ್ಯ ಸಂಪಾದಕರಿಗೆ ಇದನ್ನು ಕಳುಹಿಸಲಾಗಿದೆ. ಇನ್ನು ಈ ಒಂದು ಪತ್ರ ಮಾಧ್ಯಮಗಳ ಕಚೇರಿಗೆ ತಲುಪಿಯೂ ಕೂಡ ಆಗಿದೆ. ಈಗಾಗಲೇ ಹಲವಾರು ಮಾಧ್ಯಮಗಳು ಈ ಬಗ್ಗೆ ದರ್ಶನ್ ಅವರಿಗೆ ಪ್ರತಿಕ್ರಿಯೆಯನ್ನು ನೀಡಿದೆ. ಇದರ ಜೊತೆಗೆ ದರ್ಶನ್ ಅವರಿಗೆ ಕೊನೆಗೂ ಕೂಡ ತಮ್ಮ ತಪ್ಪಿನ ಅರಿವಾಗಿದೆ ಅಂತ ಸುದ್ದಿಗಳನ್ನು ಪ್ರಕಟ ಮಾಡ್ತಾ ಇದೆ. ಹಾಗಾದರೆ ಈ ಒಂದು ಪತ್ರವನ್ನು ದರ್ಶನ್ ಅವರೇ ನಿಜವಾಗ್ಲೂ ಬರೆದಿದ್ದ ಹೀಗಂತ ಹೇಳಿ ನಾವು ನೋಡೋಕ್ಕೆ ಹೋದರೆ ಪತ್ರವನ್ನು ದರ್ಶನ್ ಅವರು ಬರೆದಿರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಯಾಕೆ ಅಂತ ಹೇಳಿದ್ರೆ ಈಗ ಚುನಾವಣೆ ಸಮಯ. ಚುನಾವಣಾ ಸಮಯದಲ್ಲಿ ದರ್ಶನ್ ಅವರು ಕೆಲವು ರಾಜಕಾರಣಿಗಳ ಪರವಾಗಿ ಪ್ರಚಾರವನ್ನು ಕೂಡ ಆರಂಭಿಸಿದ್ದಾರೆ. ರಾಜಕಾರಣಿಗಳು ಪ್ರಚಾರ ಆರಂಭಿಸಿದಾಗ, ರಾಜಕಾರಣಿಗಳ ಪರವಾಗಿ ದರ್ಶನ್ ಅವರು ಪ್ರಚಾರ ಆರಂಭಿಸಿದಾಗ ಆ ರಾಜಕಾರಣಿಗಳಿಗೆ ಸರಿಯಾದಂತಹ ಪ್ರಮೋಷನ್ ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲವು ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದಷ್ಟು ನಿರ್ಬಂಧಗಳು ಇವೆ. ಆ ನಿರ್ಬಂಧಗಳ ಅನುಸಾರವಾಗಿಯೇ ಪ್ರಚಾರವನ್ನು ಮಾಡಬೇಕು. ಹಾಗಾಗಿ ದರ್ಶನ್ ಅವರು ಹೋಗಿರುವಂತಹ ಕೆಲವು ಊರುಗಳಿಗೆ ಆಗಲಿ ಅಥವಾ ದರ್ಶನ್ ಅವರು ಯಾರ ಪರವಾಗಿ ಪ್ರಚಾರವನ್ನು ಮಾಡ್ತಿದ್ದಾರಲ್ಲ ಅವರಿಗೆ ಸರಿಯಾದಂತಹ ಪ್ರಮೋಷನ್ ಸಿಗ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ರಾಜಕಾರಣಿಗಳ ಒತ್ತಾಯಕ್ಕೆ ದರ್ಶನ್ ಅವರು ಮಣಿದಿರುವ ಸಾಧ್ಯತೆ ಇದೆ. ಅಂದರೆ ಇದು ಒಂದು ರೀತಿಯ ಪ್ರೀತಿಯ ಒತ್ತಾಯ. ಯಾಕಂದರೆ ದರ್ಶನ್ ಅವರ ಆಪ್ತ ವಲಯದಲ್ಲಿ ರಾಜಕಾರಣಿಗಳು ಕೂಡ ಇದ್ದಾರೆ. ಬೇರೆ ಬೇರೆ ಪಕ್ಷದ ಮುಖಂಡರು ನಾಯಕರುಗಳು ದರ್ಶನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಇವರೆಲ್ಲರ ಪ್ರೀತಿಯ ಒತ್ತಾಯಕ್ಕೆ ದರ್ಶನ್ ಅವರು ಮಣಿದಿರುವ ಸಾಧ್ಯತೆ ಇದೆ.
ಇನ್ನು ದರ್ಶನ್ ಅವರು ಪ್ರಚಾರ ಮಾಡುತ್ತಿರುವಂತಹ ಅಭ್ಯರ್ಥಿಗಳು ಅವರ್ಯಾರು ಕೂಡ ಸಾಮಾನ್ಯರಲ್ಲ. ಮುನಿರತ್ನ ಆಗಿರಬಹುದು, ಅವರ ಜೊತೆಗೆ ಸತೀಶ್ ರೆಡ್ಡಿ ಆಗಿರಬಹುದು, ಹಾಗೆ ದರ್ಶನ್ ಅವರು ಮಾಡಿರುವಂತಹ ಮುಂದಿನ ಸಿನಿಮಾ ಕಾಟೇರ ಸಿನಿಮಾದ ಒಬ್ಬ ನಿರ್ಮಾಪಕರಾಗಿ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಇದ್ದಾರೆ. ರಾಕ್ಲೈನ್ ವೆಂಕಟೇಶ್ ಅವರು ಇದುವರೆಗೂ ಕೂಡ ಮಾಧ್ಯಮಗಳ ಜೊತೆಗೆ ಆಗಿರಬಹುದು ಅಥವಾ ಪ್ರಿಂಟ್ ಮೀಡಿಯಾ ಆಗಿರಬಹುದು, ಅವರೆಲ್ಲರ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನು ಕಂಡುಕೊಂಡಿದ್ದಾರೆ. ಹೀಗಾಗಿ ದರ್ಶನ್ ಹಾಗೆ ಮಾಧ್ಯಮಗಳ ನಡುವಿನ ಮುನಿಸು ಏನಿದೆ, ಈ ಒಂದು ಮುನಿಸನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೋಬೇಕು ಅನ್ನುವ ಉದ್ದೇಶದಿಂದ ದರ್ಶನ್ ಅವರಿಗೆ ಇವರೆಲ್ಲರೂ ಕೂಡ ಒಂದು ಪ್ರೀತಿಯ ಒತ್ತಾಯವನ್ನು ಮಾಡಿದ್ರೂ ಮಾಡಿರಬಹುದು, ಆ ಸಾಧ್ಯತೆಗಳನ್ನು ನಾವಿಲ್ಲಿ ತಳ್ಳಿ ಹಾಕುವಂತಿಲ್ಲ. ಇಲ್ಲಿ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ದರ್ಶನ್ ಅವರ ಹಿಂದಿನ ಸಿನಿಮಾವನ್ನು ನೀವು ಗಮನಿಸಿರಬಹುದು, ಕ್ರಾಂತಿ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು, ಆದರೆ ಮಾಧ್ಯಮಗಳಲ್ಲಿ ಸಿನಿಮಾ ಪ್ರಚಾರ ಆಗಲಿಲ್ಲ. ಇದೇ ಕಾರಣಕ್ಕಾಗಿ ವೆಂಕಟೇಶ್ ಅವರು, ಮುನಿರತ್ನ ಆಗಿರಬಹುದು, ಸತೀಶ್ ರೆಡ್ಡಿ ಆಗಿರಬಹುದು, ಇನ್ನು ಸುಮಲತಾ ಅಂಬರೀಶ್ ಅವರು ಕೂಡ ಆಗಿರಬಹುದು, ಇವರ್ಯಾರ ಸುದ್ದಿಗಳು ಕೂಡ ಮಾಧ್ಯಮಗಳಲ್ಲಿ ಪ್ರಚಾರ ಆಗ್ತಾ ಇಲ್ಲ. ಇನ್ನು ಮೊನ್ನೆಯಷ್ಟೇ ಸುಮಲತಾ ಅಂಬರೀಶ್ ಅವರ ಜೊತೆಗೂ ಕೂಡ ಒಂದು ಕ್ಯಾಂಪೇನ್ನಲ್ಲಿ ದರ್ಶನ್ ಅವರು ಭಾಗಿಯಾಗಿದ್ದರು. ಮಂಡ್ಯ, ಶ್ರೀರಂಗಪಟ್ಟಣ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ದರ್ಶನ್ ಅವರು ಪ್ರಚಾರದಲ್ಲಿ ಭಾಗಿಯಾಗಿದ್ದರು, ಆದರೆ ಇದ್ಯಾವುದು ಕೂಡ ಹೆಚ್ಚಾಗಿ ಮಾಧ್ಯಮಗಳಲ್ಲಿ ಸೌಂಡ್ ಮಾಡಲಿಲ್ಲ. ಇನ್ನು ಬಹಳ ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ, ಎಲೆಕ್ಷನ್ ಪ್ರಚಾರ ಅಂತ ಬಂದಾಗ ಮಾಧ್ಯಮಗಳ ಪಾಲು ಬಹುದೊಡ್ಡದಿರುತ್ತೆ. ಮಾಧ್ಯಮಗಳು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಕಾರಣಕ್ಕಾಗಿಯೇ ಈ ಒಂದು ನಿರ್ಧಾರವನ್ನ ಅಥವಾ ಈ ರೀತಿಯಾಗಿ ಒಂದು ಕ್ಷಮಾಪಣಾ ಪತ್ರವನ್ನ ಮಾಧ್ಯಮಗಳಿಗೆ ಕಳುಹಿಸಿಕೊಡಿ, ಆ ಮೂಲಕ ನಿಮ್ಮ ನಡುವೆ ಇರುವಂತಹ ಆ ಸಣ್ಣ ಮುನಿಸನ್ನ ಸರಿಪಡಿಸಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗೋಣ ಅನ್ನುವಂತಹ ಉದ್ದೇಶವೂ ಕೂಡ ಆಗಿರಬಹುದು. ಇನ್ನು ಮತ್ತೊಂದು ಕಡೆಯಿಂದ ಆ ಪತ್ರವನ್ನು ನೋಡಿದ್ರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ದರ್ಶನ್ ಅವರ ಕಡೆಯಿಂದಲೇ ಬಂದಿದೆ ಅಂತ ಹೇಳೋದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದೆ. ಆದರೆ ಒಂದು ಲೆಟರ್ನಲ್ಲಿ ಇರಬೇಕಾದಂತಹ, ಒಂದು ಅಫಿಷಿಯಲ್ ಲೆಟರ್ನಲ್ಲಿ ಇರಬೇಕಾದಂತಹ ಡೇಟ್ ಅದರಲ್ಲಿ ಮೆನ್ಷನ್ ಆಗಿರೋದಿಲ್ಲ. ದಿನಾಂಕ ಇಲ್ಲದೇ ಇರುವಂತಹ ಪತ್ರವನ್ನು ಅಧಿಕೃತ ಪತ್ರ ಅಂತ ಹೇಳಿ ನಿರ್ಧಾರ ಮಾಡೋದಕ್ಕೆ ಅಥವಾ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಂದಷ್ಟು ಜನ ಮಾತನಾಡಿಕೊಳ್ತಿದ್ದಾರೆ, ಇದು ಅಫಿಷಿಯಲ್ ಲೆಟರ್ ಅಲ್ಲವೇ ಅಲ್ಲ, ಯಾರೋ ಇದನ್ನು ಸುಮ್ಮನೆ ಫೇಕ್ ಆಗಿ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನು ಹಂಚಿಕೊಳ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ಒಂದಂತೂ ನಿಜ, ಮಾಧ್ಯಮಗಳಿಗೆ ಈ ರೀತಿಯಾದಂತಹ ಒಂದು ಲೆಟರ್ ಬಂದು ತಲುಪಿದೆ. ಆ ಲೆಟರ್ನ ಫೋಟೋಗಳು ಅಥವಾ ಸ್ಕ್ರೀನ್ಶಾಟ್ಗಳನ್ನು ಈಗಾಗಲೇ ಸುದ್ದಿ ಮಾಧ್ಯಮಗಳು ಬೇರೆ ಬೇರೆ ರೀತಿಯಾಗಿ ಸುದ್ದಿಯಾಗಿ ಪ್ರಕಟ ಮಾಡ್ತಾ ಇದೆ. ಮತ್ತೊಂದು ಕಡೆ ದರ್ಶನ್ ಅವರ ಆಪ್ತ ಮೂಲಗಳಿಂದ ಬಂದಿರುವ ಮಾಹಿತಿ ಪ್ರಕಾರವಾಗಿ ಈ ಲೆಟರನ್ನು ದರ್ಶನ್ ಅವರೇ ಕಳುಹಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಹಿಂದೆ ದರ್ಶನ್ ಅವರು ಮಾತನಾಡಿದ್ದಾರೆ ಎನ್ನಲಾಗಿದ್ದ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ದರ್ಶನ್ ಅವರನ್ನು ಅಘೋಷಿತವಾಗಿ ಬ್ಯಾನ್ ಮಾಡಿದ್ರು. ಸದ್ಯ ದರ್ಶನ್ ಅವರ ಯಾವುದೇ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇಲ್ಲ. ಇದೀಗ ಈ ಬಗ್ಗೆ ದರ್ಶನ್ ಅವರು ಪ್ರತಿಕ್ರಿಯಿಸಿದ್ದಾರೆ ಎನ್ನಲಾಗ್ತಾ ಇದೆ. ದರ್ಶನ್ ತೂಗುದೀಪ ಅಂತ ಲೆಟರ್ ಹೆಡ್ನಲ್ಲಿ ಈ ಪತ್ರ ಬರೆಯಲಾಗಿದೆ. ಇದನ್ನು ಈಗಾಗಲೇ ಎಲ್ಲ ಸುದ್ದಿ ಮಾಧ್ಯಮ ಕಚೇರಿಗಳಿಗೂ ಕೂಡ ತಲುಪಿಸಿದ್ದಾರೆ. ಆದರೆ ಇದನ್ನು ನಿಜವಾಗಿಯೂ ದರ್ಶನ್ ಅವರು ಬರೆದ್ರ ಅಥವಾ ಇದು ನಕಲಿ ಪತ್ರನ, ಎಲ್ಲ ಅನುಮಾನ ಎಲ್ಲರನ್ನ ಕಾಡ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ, ಈ ಬಗ್ಗೆ ದರ್ಶನ್ ಅವರು ಅಧಿಕೃತವಾಗಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲೂ ಕೂಡ ಇದನ್ನು ಹಂಚಿಕೊಂಡಿಲ್ಲ. ಇದೇ ಕಾರಣಕ್ಕಾಗಿ ಈ ಎಲ್ಲ ಅನುಮಾನಗಳು ಕಾಡ್ತಾ ಇದೆ. ಇನ್ನು ಇಲ್ಲಿ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ವೀಕ್ಷಕರೇ, ಈ ಒಂದು ಪತ್ರವನ್ನು ಅಧಿಕೃತವಾಗಿ ದರ್ಶನ್ ಅವರು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೋ ಆಗ ಇದನ್ನು ನಾವು ಹೇಳಬಹುದು ದರ್ಶನ್ ಅವರೇ ಕಳುಹಿಸಿದ್ದಾರೆ ಅಂತ ಹೇಳಿ. ಅಥವಾ ಮುಂದಿನ ದಿನಗಳಲ್ಲಿ ಈ ಒಂದು ಪೋಸ್ಟನ್ನು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅವರು ಹಂಚಿಕೊಳ್ತಾರೋ ಇಲ್ವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಾದರೆ ವೀಕ್ಷಕರೇ, ದರ್ಶನ್ ಅವರು ಹಾಗೆ ಮಾಧ್ಯಮ ಒಂದಾಗಬೇಕು, ಹೊಂದಾಣಿಕೆ ಮಾಡಿಕೊಂಡು ಇರಬೇಕು ಅಂತ ನೀವು ಕೂಡ ಹೇಳೋದಾದರೆ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.